ಮೋಹದ ಬಲೆಗೆ ಸಿಗಿಸಿ ಅವರನ್ನು ಮತಾಂತರ ಮಾಡೋ ಅಂಥ ಒಂದು ದೊಡ್ಡ ಕೆಲಸ ಕೂಡ ನಡೀತಾ ಇದೆ ಈ ಎಲ್ಲ ಕಾರಣಗಳಿಗೋಸ್ಕರ ಸರ್ಕಾರ ಮನಗೊಂಡು ಈ ದೇಶದೊಳಗಡೆ ಇದಕ್ಕೂ ಮುಂಚೆ ಏಳು ರಾಜ್ಯಗಳು ಈ ಥರ ಮತಾಂತರ ನಿಷೇಧ ಕಾನೂನನ್ನು ಜಾರಿಗೆ ತಂದಿದೆ ಏಳು ರಾಜ್ಯಗಳು ಎಂಟನೇ ರಾಜ್ಯವಾಗಿ ಇವತ್ತು ಕರ್ನಾಟಕ ಸೇರಿದೆ ಇವತ್ತು ಏಳು ರಾಜ್ಯಗಳು ಮೊದಲು ಈ ಥರ ಮತಾಂತರ ಆಗಬೇಕು ಅಂತ ಯಾರಪ್ಪ ಆಗ್ರಹ ಮಾಡಿದರು ಅಂತಂತಂದರೆ ಅವತ್ತಿನ ಕಾಂಗ್ರೆಸ್ಸಿನ ಸರ್ಕಾರ ಮಧ್ಯಪ್ರದೇಶದ ಯಾರು ಶುಕ್ಲ ಅವರ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಮತಾಂತರದ ಕಾನೂನನ್ನು ತರಬೇಕು ಅಂತೇಳಿ ಅವತ್ತಿನ ದಿನ ಆ ಕಾನೂನನ್ನು ತಂದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ದೊಡ್ಡ ಪ್ರಮಾಣದ ಮತಾಂತರದ ಕೆಲಸಗಳನ್ನು ವ್ಯವಸ್ಥಿತವಾಗಿ ಈಶಾನ್ಯ ಭಾರತದಲ್ಲಿ ಹಾಗೇ ದೇಶದ ಉದ್ದಗಲ್ಲಕ್ಕೂ ನಡೀತಾ ಇರುವಂಥದ್ದು ಕಂಡಿರುವಂಥ ಸಂದರ್ಭದಲ್ಲಿ ಇದನ್ನು ತಡೆ ಮಾಡಬೇಕು ಯಾರೂ ಕೂಡ ಬಲವಂತದಲ್ಲಿ ಆಮಿಷದಲ್ಲಿ ಮತಾಂತರವನ್ನು ಮಾಡಬಾರ್ದು ಅಂಥೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಬೊಮ್ಮಾಯಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಮತಾಂತರದ ಮಸೂದೆಯನ್ನು ನಿನ್ನೆ ಬೆಳಗಾಂನಲ್ಲಿ ಮಂಡಿಸಿದೆ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿ ನಾನು ಸಹರ್ಷದಿಂದ ಸರ್ಕಾರದ ಈ ನಿಲುವನ್ನ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಪ್ರಾರಂಭದಲ್ಲಿ ಬೊಮ್ಮಾಯಿಯವರೇ ತಾವೇನು ತೆಗೆದುಕೊಂಡಿರ್ತಕ್ಕಂಥ ದಿಟ್ಟ ನಿಲುವಿದೆ ಆ ಈ ದಿಟ್ಟ ನಿಲುವು ಮುಂದೊಂದು ದಿನ ಯಾವತ್ತೋ ಇತಿಹಾಸವನ್ನ ಅಗ ಅಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡಿಗರು ಭಾರತ ಭಾರತವಾಗಿ ಉಳಿಲಿಕ್ಕೆ ಯಾವ್ದಾದ್ರು ಒಂದು ಪ್ರಯತ್ನ ಇನಿಷಿಯೇಟಿವ್ ಅಂತಾರ ತೆಗೆದುಕೊಂಡಿದ್ರೆ ಅದು ಬೊಮ್ಮಾಯಿಯವರು ಅನ್ನುವಂಥದ್ದು ಸುವರ್ಣ ಅಕ್ಷರದಲ್ಲಿ ಬರೆಯೋ ದಿನ ಬರುತ್ತೆ ಮತಾಂತರ ನಿಷೇಧ ಕಾಯ್ದೆಯನ್ನು ಏನು ತಾವು ಹೊರಟಿದ್ದೀರಿ ಅದಕ್ಕೆ ಸ್ವಾಗತವನ್ನು ಮಾಡ್ತೇನೆ